ಕೆ ಸಿ ಟಿ ಕೌನ್ಸಿಲ್ ರಿಲೇಟೆಡ್ ಕೆಲವು ವಿಧದ್ದು ಕೇಳಿರುವ ಡೋರ್ಸ್ ಬಗ್ಗೆ ಈ ಹುಡದಲ್ಲಿ ಸೊಲ್ಯೂಷನ್ನ ನೋಡೋಣ ಸೊ ಇದು ರಿಪೀಟೆಡ್ಲಿ ಆಸ್ಟ್ ಕ್ವೆಶನ್ಸ್ ಆಗಿರುತ್ತೆ ಮತ್ತು ಹಾಗೆಯೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ನಾನು ಇವಾಗ ತೊಗೊಂಡಿದ್ದೀನಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗ್ಬೋದು ಸೊ ಹಾಗಾಗಿ ಈ ಸ್ಕಿಪ್ ಮಾಡಿದರೆ ಕೊನೆಯವ್ರನ್ನ ನೋಡೋಕ್ಕೆ ಟ್ರೈ ಮಾಡಿ ಸೊ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ಬೋದು ಸೊ ಅದರಲ್ಲಿ ಫಸ್ಟ್ ಮೇನ್ ಡೌಟ್ ಏನಂತ ಹೇಳಿದ್ರೆ ಸೊ ಕೆಲವು ವಿದ್ಯಾರ್ಥಿಗಳಿಗೆ ವೆರಿಫೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ ಸೊ ಕೆ ಸಿ ಇ ಟಿ ಆಪ್ಷನ್ಟ್ರಿ ಸ್ಟಾರ್ಟ್ ಆಗಿ ಎರಡು ದಿನ ಆಯಿತು ಆದರೂ ಕೂಡ ಅವರಿಗೆ ವೆರಿಫೇನ್ ಸ್ಲಿಪ್ ಇನ್ನೂ ಕೂಡ ಡೌನ್ಲೋಡ್ ಆಗ್ತಿಲ್ಲ ಸೊ ಅವರಿಗೆ ಲಾಗಿನ್ ಆದಾಗ ಬೇರೆ ಬೇರೆ ತೊಂದರೆ ಆಗ್ತಿದೆ ಸೊ ಹಾಗಾಗಿ ಇವಾಗ ನೀವು ಏನು ಮಾಡ್ಬೋದು ಅಂತ ನಾನು ಒಂದು ಸೊಲ್ಯೂಷನ್ನೇ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದಕ್ಕಿಂತ ಮುಂಚೆ ನಾನು ಎರಡು ವಿಡಿಯೋನ ಮಾಡಿದ್ದೀನಿ ವೆರಿಫಿಕೇಷನ್ ಸ್ಲಿಪ್ ಪ್ರಾಬ್ಲಮ್ ಬಗ್ಗೆ ಸೊ ಆ ವಿಡಿಯೋ ಕೂಡ ನೀವು ನೋಡ್ಕೋಬೋದು ಸೊ ಅದರಲ್ಲಿ ಕೂಡ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಮತ್ತು ಹಾಗೆಯೇ ಈ ವಿಡಿಯೋದಲ್ಲಿ ನಾವು ಸೊಲ್ಯೂಷನ್ನ ಹೇಳೋದಾದರೆ ಸೊ ಇವಾಗ ನಿಮಗೆ ಏನೇ ತೊಂದರೆ ಆದರೂ ಕೂಡ ಸೊ ಹೊಸ ಪಾಸ್ವರ್ಡನ್ನ ನೀವು ಇವಾಗ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಲಾಗಿನ್ ಆಗಿ ಅದನ್ನು ಮಾಡಿಕೊಳಕ್ಕೆ ಟ್ರೈ ಮಾಡಿ ಸೊ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಂತೇಳಿದರೆ ಸೊ ಆರ್ ಡಿ ನಂಬರ್ ಏಟ್ ಲಿಂಕ್ನ ನಮಗೆ ಬಿಟ್ಟಿದ್ರು ಇದಕ್ಕಿಂತ ಮುಂಚೆ ಸೊ ಈ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಹೊಸ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೊ ಬೇರೆ ಲಿಂಕ್ನ ಯೂಸ್ ಮಾಡಿಕೊಂಡು ಹೊಸ ಪಾಸ್ವರ್ಡ್ ಸೆಟ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಆಗೋಲ್ಲ ಸೊ ಹಾಗಾಗಿ ಇದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದ ನಂತರ ನಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಸೊ ಇಲ್ಲಿ ನೀವು ಜಸ್ಟ್ ಲಾಗಿನ್ ಆಗೋದೇನು ಬೇಕಾಗಿಲ್ಲ ಸೊ ಸ್ವಲ್ಪ ನೀವು ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ನಿಮಗೆ ಒಂದು ಫಾರ್ವರ್ಡ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ನಂತರ ನಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ನಾವು ಯೂಸರ್ ಏಡಿಯನ್ನು ಎಂಟರ್ ಮಾಡೋದಿರುತ್ತೆ ಸೊ ಯೂಸರ್ ಐ ಅಂತ ಹೇಳಿದರೆ ನಮಗೆ ಸಿ ಟಿ ಅಪ್ಲಿಕೇಶನ್ ಮೇಲೆ ಏನೋ ಒಂದು ನಂಬರ್ ಇರುತ್ತಲ್ಲ ಅಪ್ಲಿಕೇಶನ್ ನಂಬರ್ ಅದನ್ನು ಎಂಟರ್ ಮಾಡೋದಿರುತ್ತೆ ಸೊ ಇದನ್ನು ಎಂಟರ್ ಮಾಡಿದ ನಂತರ ನೀವು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಅದಾದ ನಂತರ ನೀವು ಹೊಸ ಪಾಸ್ವರ್ಡನ್ನ ಸೆಟ್ ಮಾಡ್ಕೋಬೋದು ಸೊ ಫಸ್ಟಿಗೆ ಇವಾಗ ನಾನು ಹೇಳ್ದಿಲ್ಲ ಆ ಒದನ್ನು ಯೂಸ್ ಮಾಡಿಕೊಂಡು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತು ಹಾಗೆಯೇ ಮ ಅದು ಏನೋ ನಮಗೆ ವೇರ್ ಫ್ರೆಂಡ್ ಶ್ರೀಪ್ನ ಡ್ರಮಾ ಕೊಡುತ್ತೆ ಲಿಂಕ್ ಬಿಟ್ಟಿದಾರಲ್ಲ ಸೊ ಆ ಒಂದು ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟಿಗೆ ಲಾಗಿನ್ ಆಗಿ ಅವಾಗ ನಿಮಗೂ ನಿಮಗೆ ಲಾಗಿನ್ ಸಕ್ಸಸ್ಫುಲ್ ಆಗುತ್ತೆ ಸೊ ಇಲ್ಲಿ ನಿಮ್ಮದು ಲಾಗಿನ್ ಅಡಿನ ಎಂಟ್ರ್ ಮಾಡಬೇಕಾಗುತ್ತೆ ಅಂದರೆ ಸಿ ಟಿ ನಂಬರ್ ಸಿ ಟಿ ಅಪ್ಲಿಕೇಶನ್ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ ಅದನಂತರ ಹೊಸದಾಗಿ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಡ್ತೀವಲ್ಲ ಸೊ ಅದನ್ನು ಇಲ್ಲಿಗೆ ಎಂಟ್ರ್ ಮಾಡಬೇಕಾಗುತ್ತೆ ಅದನ್ನ ಇಲ್ಲಿ ಕ್ಯಾಪ್ಷನ್ನೇ ಎಂಟ್ರ್ ಮಾಡೋದಿರುತ್ತೆ ಸೊ ಇಲ್ಲಿ ಕೆಲವಿದ್ರು ಏನು ಮಿಸ್ಟೇಕ್ ಮಾಡ್ತಿರ್ಬೋದು ಅಂತ ಹೇಳಿದ್ರೆ ಸೊ ಈ ಪ್ಲೇಸಲ್ಲಿ ಅವರು ಸಿ ಟಿ ನಂಬರ್ನ ಎಂಟ್ರ್ ಮಾಡ್ತಿದ್ದಾರೆ ಸೊ ಇದು ಸಿ ಇ ಟಿ ನಂಬರ್ನ ಎಂಟರ್ ಮಾಡೋದು ಬೇಕಾಗಿಲ್ಲ ಇಲ್ಲಿ ಸಿ ಟಿ ಅಪ್ಲಿಕೇಶನ್ ನಂಬರ್ನ ಎಂಟ್ರ್ ಮಾಡಬೇಕು ಕರೆಕ್ಟಾಗಿ ಅದ ಇಲ್ಲಿ ಈ ಒಂದು ಪ್ಲೇಸಲ್ಲಿ ನಿಮ್ಮದು ಪಾಸ್ವರ್ಡ್ ಎಂಟ್ರ್ ಮಾಡ್ತಿರಲ್ಲ ಸೊ ಆ ಒಂದು ಪಾಸ್ವರ್ಡ್ ನಿಮಗೆ ಸ್ಟಾರ್ಟಿಂಗ್ ಲೆಟರ್ ಕ್ಯಾಪಿಟಲ್ ಇರಬೇಕು ಸೊ ಹೊಸ ಪಾಸ್ವರ್ಡ್ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊತೀರಿ ಅದು ಗೊತ್ತಿಲ್ಲ ಬಟ್ ಕಾಮನ್ ರೂಲ್ಸ್ ಇರೋದು ಪಾಸ್ವರ್ಡ್ದು ಏನೋ ಲೆಟರ್ ಇರ್ತಲ್ಲ ಫಸ್ಟ್ ಲೆಟರ್ ಅದನ್ನು ಕ್ಯಾಪಿಟಲ್ ಲೆಟರ್ನ ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲ ಹೇಳಿದ್ರೆ ನೀವು ಹೊಸ ಪಾಸ್ವರ್ಡನ್ನ ಯಾವ ಥರ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿಗೆ ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ರೆ ನೀವು ಹೊಸ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿಕೊಂಡ್ರೂ ಕೂಡ ಇಲ್ಲಿ ರಾಂಗ್ ಪಾಸ್ವರ್ಡನ್ನ ನೀವು ಎಂಟರ್ ಮಾಡಿದರೆ ಮತ್ತೆ ನಿಮಗೆ ಅದೇ ಥರ ಪ್ರಾಬ್ಲಮ್ ಬರುತ್ತೆ ಸೊ ಇಷ್ಟ ಡೀಟೇಲ್ನೂ ಕರೆಕ್ಟಾಗಿ ಎಂಟ್ರ್ ಮಾಡಿದ್ರೆ ಲಾಗಿನ್ ಕ್ಲಿಕ್ ಮಾಡಿ ಸೊ ಅವಾಗ ನೀವು ಲಾಗಿನ್ ಆಗ್ತೀರಿ ಮತ್ತು ವೆರಿಫೇಷನ್ ಸ್ಲಿಪ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ಡೌಟ್ ಇರೋದು ಸೊ ಇವಾಗ ಕೆಲವು ಇದ್ರೂ ಲಾಗಿನ್ ಆಗ್ತಿದ್ದಾರೆ ಆಪ್ಷನ್ ಎಂಟ್ರಿಗೋಸ್ಕರ ಬಟ್ ಅವರಿಗೆ ಅಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಒಂದು ಫೀಲ್ಡ್ನ ಕೇಳಿದ್ದಾರೆ ಸೊ ಅಲ್ಲಿನ ಅಪ್ಲಿಕೇಶನ್ ಸಿ ಇ ಟಿ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡೋದು ಬೇಕಾಗಿಲ್ಲ ಸೊ ವೆರಿಫೇನ್ ಸ್ಲಿಪ್ ಮೇಲೆ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಸಪ್ರೇಟಾಗಿ ನಿಮಗೆ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ನಂಬರ್ ಫೋರ್ ಆಪ್ಷನ್ ಎಂಟ್ರಿ ಹಾಗಂತ ಸೊ ಇಲ್ಲಿ ನಿಮಗೆ ವೆರಿಫೇನ್ ಸ್ಲಿಪ್ ಮೇಲೆ ಸೀಕ್ರೆಟ್ ಕೀ ಕೋಡ್ ಇರುತ್ತಲ್ಲ ಸೊ ಅದ್ರ ಮೇಲ್ಗಡೆ ನಿಮಗೆ ಅಪ್ಲಿಕೇಶನ್ ನಂಬರ್ ಒಂದು ಸಪ್ರೇಟ್ ಇರುತ್ತೆ ಮತ್ತು ಹಾಗೆಯೇ ಇಲ್ಲಿ ಸಿ ಇ ಟಿ ನಂಬರ್ ಕೂಡ ಇರುತ್ತೆ ಸೊ ಈ ಮೂರು ಇನ್ಫಾರ್ಮೇಷನ್ ನಿಮಗೆ ಒಂದೇ ಪ್ಲೇಸಲ್ಲಿ ಸಿಗುತ್ತೆ ಸೊ ಇದೇ ನೀವು ಅಪ್ಲಿಕೇಶನ್ ನಂಬರ್ನ ಅಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಲಾಗಿನ್ ಆಗಬೇಕಾಗುತ್ತೆ ಸೊ ದಯವಿಟ್ಟು ಕರೆಕ್ಟಾಗಿ ಇನ್ಫಾರ್ಮೇಷನ್ನೇ ಕೇಳ್ಕೊಳ್ಳಿ ಸೊ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಕೂಡ ಸೇಮ್ ಡೌಟನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿದ್ರಿ ಸೊ ಹಾಗಾಗಿ ಇವಾಗಾದರೂ ಅಟ್ ಲೀಸ್ಟ್ ಇದನ್ನು ತಿಳ್ಕೊಳ್ಳಿ ಸೊ ಈ ಒಂದು ಇನ್ಫಾರ್ಮೇಷನ್ ನೀವು ಫಸ್ಟ್ ಟೈಮ್ ಲಾಗಿನ್ ಆಗ್ತಿರಲ್ಲ ಕೆ ಸಿ ಟಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಡೌಟ್ ಇರೋದು ಸೊ ಕೆಲವಿದೆ ಕೇಳ್ತಾಯಿದ್ರಿ ಸೊ ಇದ್ ಆಪ್ಷನ್ ನಮಗೆ ವರ್ಕ್ ಆಗ್ತಿಲ್ಲ ಹಂಗಂತ ಸೊ ನಾವು ಇಂಜಿನಿಯರಿಂಗ್ ಆಪ್ಷನ್ ಕ್ಲಿಕ್ ಮಾಡಿದ್ರೂ ಕೂಡ ಅಲ್ಲಿ ನಮಗೆ ಕಾಲೇಜಸ್ ಸಿಗ್ತಾ ಇಲ್ಲ ಹಾಗಂತ ಸೊ ಇವಾಗ ನೀವು ಲಾಗಿನ್ ಆಗ್ತಿರಲ್ಲ ಈ ಒಂದು ಪೇಜ್ಗೆ ಸೊ ಅವಾಗ ನಿಮಗೆ ಬೈ ಡಿಫಾಲ್ಟ್ ಎಲ್ಲ ಕಾಲೇಜಸ್ ಇಂಜಿನಿಯರಿಂಗಿನೇ ಸಿಗುತ್ತೆ ನಿಮಗೆ ಸೊ ನೀವು ಇಲ್ಲಿ ಲಾಗಿನ್ ಆದಂದರೆ ನೀವು ಇಂಜಿನಿಯರಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ಆ ಒಂದು ಪೇಜ್ ರಿಫ್ರೆಶ್ ಆಗೋಲ್ಲ ಸೊ ನಿಮಗೆ ಅನಿಸುತ್ತೆ ಆ ಒಂದು ಇಂಜಿನಿಯರಿಂಗ್ ಕಾಲೇಜ್ ನಮಗೆ ಸಿಗ್ತಾ ಇಲ್ಲ ಹಾಗಂತ ಸೊ ಆ ಥರ ಏನು ಇರೋಲ್ಲ ಸೊ ಫಸ್ಟಿಗೆ ನಿಮಗೆ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಸೇ ಇರುತ್ತೆ ಸೊ ಹಾಗಾಗಿ ಇದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮತ್ತು ಹಾಗೆಯೇ ನಿಮಗೆ ಎಷ್ಟು ಕಾಲೇಜ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಹಾಗೆ ನಿಮಗೆ ಬೇರೆ ಕೋರ್ಸ್ದು ಆಪ್ಷನ್ ಕೂಡ ಬೇಕಂತ ಹೇಳಿದರೆ ಸೊ ಪ್ರತಿಯೊಂದು ಕೋರ್ಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿ ಸೊ ಆ ಒಂದು ಆಪ್ಷನ್ ಎಂಟ್ರಿ ಕೂಡ ನೀವು ಮಾಡ್ಬೋದು ಆಮೇಲೆ ನೆಕ್ಸ್ಟ್ ಬಂದು ಸೊ ನಾವೆಲ್ಲ ಆಪ್ಷನ್ ಎಂಟ್ರಿ ಮಾಡಿ ಆದಮೇಲೆ ಸೊ ಈ ಒಂದು ಪೇ ಬಾಕ್ಸಲ್ಲಿ ಮತ್ತು ಹಾಗೆಯೇ ಈ ಒಂದು ಬಾಕ್ಸಲ್ಲಿ ನಮ್ಮದು ಎಲ್ಲ ಆಪ್ಷನ್ ಬಂದಿರುತ್ತೆ ಸೊ ಆ ಆಪ್ಷನ್ ಎಂಟ್ರಿ ಮಾಡಿದ್ದು ಸಕ್ಸಸ್ಫುಲ್ ಆಗಿದೆ ಅಂತ ಯಾವ ಥರ ಗೊತ್ತಾಗುತ್ತೆ ಅಂತ ಕೇಳ್ತಿದ್ರಿ ಸೊ ಇವಾಗ ನಿಮಗೆ ಈ ಒಂದು ಬಾಕ್ಸಲ್ಲಿ ಎಲ್ಲ ಆಪ್ಷನ್ಸ್ ಬಂದಿದ್ದರೆ ಸೊ ಇವಾಗ ನಿಮಗೆ ಕೆಳಗಡೆ ರಿಪೋರ್ಟನ್ನ ಡ್ರಾ ಮಾಡ್ಕೊಳಕ್ಕೆ ಆಪ್ಷನ್ ಕಾಣುತ್ತೆ ಒಂದು ಶಾರ್ಟ್ ಮತ್ತು ಒಂದು ಡೀಟೇಲ್ಡ್ ಅಂತ ಸೊ ರಿಪೋರ್ಟ್ನ ಡೌನ್ ಮಾಡಿಕೊಂಡು ನೀವು ಲಾಗೌಟ್ ಆಗಬೇಕಾಗುತ್ತೆ ಸೊ ಲಾಗೌಟ್ ಆದ ನಂತರ ನಿಮ್ಮದು ಆಪ್ಷನ್ ಎಂಟ್ರಿ ಎಲ್ಲ ಸಕ್ಸಸ್ಫುಲ್ ಆಗಿರುತ್ತೆ ಬಟ್ ಹಾಗೆಯೇ ನಿಮಗೆ ಇನ್ನೂ ಕೂಡ ಕನ್ಫರ್ಮೇಷನ್ ಬೇಕಂತ ಹೇಳಿದರೆ ಸೊ ಫಸ್ಟ್ ನೀವು ಲಾಗೌಟ್ ಆಗಿ ಈ ಎಲ್ಲ ಆಪ್ಷನ್ ಎಂಟ್ರಿ ಫಸ್ಟು ಮುಗಿದ ನಂತರ ಲಾಗೌಟ್ ಆಗಿ ಮತ್ತು ಇನ್ನೊಮ್ಮೆ ಲಾಗಿನ್ ಆಗಿ ಸೊ ಆವಾಗ ಲಾಗಿನ್ ಆದಾಗ ನಿಮಗೆ ಎಲ್ಲ ಆಪ್ಷನ್ಸ್ ಈ ಒಂದು ಬಾಕ್ಸಲ್ಲಿ ಕರೆಕ್ಟಾಗಿ ಇದ್ದರೆ ಸೊ ಅವಾಗ ಬೇಕಾದರೆ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ಅದಾದಮೇಲೆ ಇನ್ನೂ ಕೆಲವು ವಿಧದ್ದು ಡೌಟ್ ಇರೋದು ಏನಂತ ಹೇಳಿದರೆ ಸೊ ಪದೇ ಪದೇ ನಾವು ಸೇವ್ ಸಬ್ಮಿಟ್ ಮಾಡಿದಾಗ ಸೊ ಟೈಮ್ ಔಟ್ ಅಂತ ಬರ್ತಾ ಇದೆ ಹಾಗಂತ ಕೇಳ್ತಿದ್ರಿ ಸೊ ಅದು ಯಾಕಾಗುತ್ತೆ ಹೇಳಿದ್ರೆ ಸೊ ನೀವು ಪ್ರತಿ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ ಸೊ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ನೀವು ಇದನ್ನು ಸೇವ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ಥರ ನೀವು ಮಾಡಲಿಲ್ಲ ಮೋರ್ ದ್ಯಾನ್ ಟೂ ಮಿನಿಟ್ಸ್ ನೀವು ತೊಗೊಂಡ್ರೆ ಸೊ ಆಪ್ಷನ್ ನೀವು ಎಷ್ಟೇ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಕೂಡ ಅದು ಸೇವ್ ಆಗಿರೋಲ್ಲ ಸೊ ಆಪ್ಷನ್ ನೀವು ಎಷ್ಟಾದರೂ ಸೆಲೆಕ್ಟ್ ಮಾಡ್ಕೋಬೋದು ಬಟ್ ಸೆಲೆಕ್ಟ್ ಮಾಡಿ ಆದಮೇಲೆ ಆನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿರಲ್ಲ ಅದು ಆಟೋಮೆಟಿಕ್ಕಾಗಿ ಲಾಗೌಟ್ ಆಗುತ್ತೆ ಮತ್ತು ನೀವು ಇನ್ನೊಮ್ಮೆ ಲಾಗಿನ್ ಆಗಬೇಕಾಗುತ್ತೆ ಮತ್ತು ಎಲ್ಲ ಆಪ್ಷನ್ನ ಇನ್ನೊಮ್ಮೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನೀವು ಇದನ್ನು ನೆನ್ಪಿಟ್ಕೊಂಡು ಸೊ ಎಷ್ಟಾದರೂ ನೀವು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಆಲ್ರೆಡಿ ಲೀಸ್ಟ್ನ ಮಾಡ್ಕೊಂಡಿದ್ರೆ ಸೊ ಬೇಗ ಬೇಗ ಆಪ್ಷನ್ ಎಂಟರ್ನ ಮಾಡ್ಬೋದು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಹೇಳಿದ್ರೆ ಇಲ್ಲಿ ಅಲ್ಲಿ ಏನೋ ಲಿಸ್ಟ್ ಬಂದಿರುತ್ತಲ್ಲ ಸೊ ಅದನ್ನು ನೋಡಿಕೊಂಡು ಒಂದೊಂದು ಸರ್ಚ್ ಮಾಡಿಕೊಂಡು ಒಂದೊಂದು ಥಿಂಕ್ ಮಾಡಿ ನಾವು ಆಪ್ಷನ್ ಎಂಟ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ಸೊ ನೀವು ಎಷ್ಟೇ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಟ್ ಎರಡು ನಿಮಿಷಕ್ಕೊಮ್ಮೆ ಇದನ್ನು ಸೆವೆನ್ ಸಬ್ಮಿಟ್ ಮೇಲೆ ಕ್ವಿಕ್ ಇರಿ ಸೊ ಈ ಥರ ಮಾಡಿದರೆ ನಿಮ್ದು ಆಪ್ಷನ್ ಎಂಟ್ರಿ ಈಸಿಯಾಗಿ ಆಗುತ್ತೆ ಮತ್ತು ಹಾಗೆಯೇ ಸೊ ನೀವು ಪದೇ ಪದೇ ಲಾಗಿನ್ ಆಗೋದು ಅವಶ್ಯಕತೆ ಇರೋದಿಲ್ಲ ಸೊ ನೀವು ಫಸ್ಟಿಗೆ ಎಲ್ಲ ಆಪ್ಷನ್ ಸೆಲೆಕ್ಟ್ ಮಾಡ್ಕೊ ಮಾಡ್ಕೊತೀರಿ ಮತ್ತು ಹಾಗೆಯೇ ಫೈನಲ್ ನಿಮ್ಮದು ಎಲ್ಲ ಕೆಲಸ ಮುಗ್ದಿರುತ್ತೆ ಸೊ ಇಷ್ಟೆಲ್ಲ ಕೆಲಸ ಆದ ನಂತರ ನೀವು ರಿಪೋರ್ಟ್ನಾಗೋಬೇಕು ಅದಾದ್ರೆ ಇಲ್ಲಿ ಮೇಲ್ಗಡೆ ಟಾಪ್ ರೈಟ್ ಕಾರ್ನರಲ್ಲಿ ಒಂದು ಲಾಗೌಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಸೊ ಇಲ್ಲಿ ಸ್ಮಾಲಾಗಿ ನಿಮಗೆ ಕಾಣುತ್ತೆ ಸೊ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗೌಟ್ ಆಗಲೇಬೇಕು ಸೊ ಪ್ರತಿ ಪ್ರತಿ ಸಲ ನೀವು ಲಾಗಿನ್ ಆಗ್ತಿರಲ್ಲ ಸೊ ಅಲ್ಲಿ ನಿಮ್ದಾನ ವರ್ಕ್ ಇದ್ದರೆ ಮಾಡ್ಕೊಳ್ಳಿ ಮತ್ತು ಹಾಗೆಯೇ ಲಾಗೌಟ್ ಆಗೋದನ್ನು ಮರಿಬೇಡಿ ಯಾಕಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಲಾಗೌಟ್ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ಎಲ್ಲ ವರ್ಕ್ನ ಕಂಪ್ಲೀಟ್ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿಕೊಂಡ್ರು ಕೂಡ ಸೊ ಲಾಗೌಟ್ ಆಗಲಿಲ್ಲ ಅಂತ ಹೇಳಿದ್ರೆ ಸೊ ಆ ಎಲ್ಲ ಆಪ್ಷನ್ಸ್ಗೆ ಒಂದು ಕೆಲವೊಂದು ಸಲ ಸೇವ್ ಆಗಿರೋಲ್ಲ ಸೊ ಅದನ್ನು ನೀವು ಎಲ್ಲ ಕೆಲಸ ಮುಗಿದ ಮೇಲೆ ಲಾಗೌಟ್ ಆಗೋದನ್ನು ಮರಿಬೇಡಿ ಸೊ ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಸೊ ಫ್ಯೂಚರ್ಲಿ ಕೂಡ ನೀವು ಯಾವ್ಯಾವ್ದು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸೊ ಆಪ್ಷನ್ ಎಂಟ್ರಿ ವರ್ಕ್ ಎಲ್ಲ ಕಂಪ್ಲೀಟ್ ಆದ ನಂತರ ನೀವು ಲಾಗೌಟ್ ಕಂಪಲ್ಸರಿಯಾಗಿ ಆಗಲೇಬೇಕು ಸೊ ಐ ಹೋಪ್ ಇದುವರೆಗೆ ಕೊಟ್ಟು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಮತ್ತು ನಿಮ್ಮದು ಡೌಟ್ ಕೂಡ ಕ್ಲಿಯರ್ ಆಗಿರ್ಬೋದು ಅನ್ಕೋತೀನಿ ಸೊ ಇನ್ಫಾರ್ಮೇಷನ್ ಇಷ್ಟ್ರೆ ಮನೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆಯೇ ಚೆನ್ನಾಗಿ ಸತ್ಯವನ್ನ ಮರಬೇಡಿ ಯಾಕಂತ ಹೇಳಿದರೆ ಎಲ್ಲ ಕೌನ್ಸಲ್ ರಿಲೇಟೆಡ್ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಎಂ ಎಷ್ಟು ಟಾಟಾ